ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಒಂದು ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ, ಸೊ ಯಾವ ಎಲ್ಲ ಒಂದು ಆನ್ಲೈನ್ ಗೇಮ್ಸ್ಗಳು ಸೊ ಆಲ್ಮೋಸ್ಟ್ ಬಂದಾಗಿದೆ. ಸೊ ಈ ಒಂದು ಏನು ಮೈ ಲೆವೆನ್ ಸರ್ಕಲ್ಗಳಾಗಿರ್ಬೋದು, ಸೊ ಎಸ್ 2-3 ಕಾರ್ಡ್ ಗೇಮ್ಸ್ಗಳಾಗಿರ್ಬೋದು, ರಮ್ಮಿ ಸರ್ಕಲ್ಗಳಾಗಿರ್ಬೋದು, ಸೊ ಇವೆಲ್ಲವೂ ಕೂಡ ಒಂದು ಆಲ್ಮೋಸ್ಟ್ ಬಂದಾದಂಗೆ ಇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಅಪ್ಲಿಕೇಶನ್ಗಳು ಬಂದಾಗಿದೆ, ಸೊ ಇನ್ನೂ ಯಾವ ರನ್ನಿಂಗ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಒಂದು ಕೊನೆ ತನಕ ನೋಡಿ. ಸೊ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದನ್ನ ಮರಿಬೇಡಿ ಅಂತ ಹೇಳ್ತಾ. ಫ್ಯಾಂಟಸಿ ಗೇಮ್ಗಳನ್ನು ಆಡ್ತಾ ಇದ್ದರೆ ಸೊ ಏನಾಗುತ್ತೆ, ಫ್ಯಾಂಟಸಿ ಗೇಮಲ್ಲಿ ದುಡ್ಡು ಕೊಟ್ಟು ಏನಾಗುತ್ತೆ, ನೀವು ಒಂದು ಟೀಮನ್ನು ಮಾಡಿ ಆಡಬೇಕಾಗತ್ತೆ. ಸೊ ಇದೊಂದು ರೀತಿ ಒಂದು ಬೆಟ್ಟಿಂಗ್ ಇದ್ದಂಗೆ, ಸೊ ಆನ್ಲೈನ್ ಬೆಟ್ಟಿಂಗ್ ಇದೆ ಅಂತ ಹೇಳ್ತೀನಿ. ಸೊ ಈ ರೀತಿ ಆಡೋದ್ರಿಂದ ಸೊ ಗಳಿಸೋಕ್ಕಿಂತ ಹಣ ಒಂದು ಕಳ್ಕೊಂಡವ್ರೆ ಭಾಳ ಜನ ಇದಾರೆ ಫ್ರೆಂಡ್ಸ್. ಸೊ ಈ ರೀತಿ ಒಂದು ಜೂಜಾಟ ಅಂತಾರೆ, ಈ ರೀತಿ ಆಡೋದನ್ನು ಒಂದು ಜೂಜಾಟ ಅಂತಾರೆ. ಅದಕ್ಕಾಗಿ ನಮ್ಮೊಂದು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ, ಸೊ ಈ ರೀತಿ ಕಾರ್ಡ್ಸ್ ಗೇಮ್ಗಳಾಗಿರ್ಬೋದು, ಈ ಫ್ಯಾಂಟಸಿ ಗೇಮ್ಗಳಾಗಿರ್ಬೋದು, ಇವ್ನು ಆಲ್ಮೋಸ್ಟ್ ಬ್ಯಾನ್ ಮಾಡ್ಗಳಿದೆ. ಸೊ ಒಂದು ಈಗಾಗಲೇ ನಾನು ಇದ್ದರು, ಸೊ ಒಂದು ಮೈ ಲೆವೆನ್ ಸರ್ಕಲ್, ರಮ್ಮಿ ಸರ್ಕಲ್, ಸೊ ಈ ರೀತಿ ಒಂದು ಕಂಪ್ಲೀಟಾಗಿ ಬ್ಯಾನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಆ ಒಂದು ಆ್ಯಪ್ ಒಂದು ನೀವು ಟೀಮ್ ಆಡೋಕ್ಕೆ ಹೋಗ್ತಿರಲ್ಲ, ಸೊ ಒಂದು ಟೀಮ್ ಮಾಡಲಿಕ್ಕೆ ಆ ಒಂದು ಆ್ಯಪಲ್ಲಿ ಬರ್ತಾ ಇಲ್ಲ. ಸೊ ಇದೊಂದು ಕಂಪ್ಲೀಟಾಗಿ ಒಂದು ಬ್ಯಾನ್ ಆಗಿದೆ. ಸೊ ಈ ಒಂದು ಮೈ ಲೆವೆನ್ ಸರ್ಕಲ್ಲು, ಡ್ರೀಮ್ 11 ಕೂಡ ಇದೆ. ಸೊ ಅದು ಒಂದು ಫ್ಯಾಂಟಸಿ ಗೇಮ್ ಬರೋದ್ರಿಂದ ಸೊ ಯಾವುದೇ ರೀತಿ ಒಂದು ಲಿಂಕ್ ಆಗಿಲ್ಲ ಯಾವುದೇ ರೀತಿ ಅಂದರೆ, ಸೊ ಈ ಮೈ ಲೆವೆನ್, ಡ್ರೀಮ್ ಲೆವೆನ್, ಸೊ ಮೈ ಲೆವೆನ್ ಸರ್ಕಲ್ ಮತ್ತು ರಮ್ಮಿ ಸರ್ಕಲ್, ಸೊ ಯಾವ ರೀತಿ ಒಂದು ಲಿಂಕ್ ಆಗಿದೆ ಅಂದರೆ, ಕಾರ್ಡ್ಸ್ ಗೇಮಲ್ಲಿ ರಮ್ಮಿ ಸರ್ಕಲ್ ರಮ್ಮಿ ಆಡ್ಬೇಕಂದ್ರೆ ರಮ್ಮಿ ಜೊತೆ ಕನೆಕ್ಟ್ ಆಗಿದೆ. ಸೊ ಮೈ ಲೆವೆನ್ ಸರ್ಕಲ್, ಸೊ ಈ ರೀತಿ ಒಂದು ES 2-3 ಇದು ಗೇಮ್ಸಿ, ಸೊ ಇವೆಲ್ಲವೂ ಕೂಡ ಒಂದು ಬ್ಯಾನ್ ಆಗಿದೆ. ಬ್ಯಾನ್ ಆಗಿದ್ದ ಆ ಒಂದು ಆ್ಯಪ್ ಓಪನ್ ಆಗ್ತಾ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಸೊ ವರ್ಕ್ ಆಗಲ್ಲ ಅಂತ ತಿಳ್ಕೊಂಬಿಡ್ತು. ಆಲ್ರೆಡಿ ಒಂದು ಅವರು ನೋಟಿಫೈನೂ ಕೊಟ್ಟಾರೆ, ಸೊ ನಿಮ್ಮ ಏನು ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೋದು, ಟೈಮಿಂಗ್ ಕೊಟ್ಟರೆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೋಬೋದು. ಸೊ ಆದರೆ ಏನಾಗುತ್ತೆ, ಒಂದು ಡ್ರೀಮ್ ಲೆವೆನ್ ಏನಾಗುತ್ತೆ, ಸೊ ಇನ್ನೂ ಬ್ಯಾನ್ ಆಗಿಲ್ಲ. ಸೊ ಡ್ರೀಮ್ ಲೆವೆನ್ ಕೂಡ ನೀವು ಆರಾಮಾಗಿ ಒಂದು ಟೀಮನ್ನು ಮಾಡಿಕೊಂಡು ಆರಾಮಾಗಿ ಹಣವನ್ನು ಗಳಿಸ್ಬೋದು. ಆದರೆ ನೋಡಿ ಫ್ರೆಂಡ್ಸ್, ಇವೆಲ್ಲ ಆಡೋದ್ರಿಂದ ಏನಾಗುತ್ತೆ, ಸೊ ಇವು ಅಮೌಂಟ್ ನಾವು ಜಾಸ್ತಿ ಏನೊಂದು ಗಳಿಸೋಕ್ಕಿಂತ ಸೊ ಹೆಚ್ಚಾಗಿ ಕಲ್ಕೊಂಡಿದ್ದೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೀವು ನೋಡಿ, ಒಂದು ನೋಡಿ ನಿಮ್ಮೊಂದು ಏನಾಗುತ್ತೆ, ಸೊ ಯಾವ ರೀತಿ ಒಂದು ಪ್ಲೇಯರ್ಸ್ ಮೇಲೆ ಆಡಿ ಚೆನ್ನಾಗಿ ಇರುವಂಥ ಪ್ಲೇಯರ್ಸ್ ಮೇಲೆ ಒಂದು ಟೀಮನ್ನು ಮಾಡಿ ಆಡಿದರೆ ಸೊ ಒಂದು ದುಡ್ಡು ಬರುತ್ತೆ. ಸೊ ಅದು ವಿಚಾರ ಮಾಡಿ ನಿಮಗೆ ಬಿಟ್ಟಿದ್ದು, ಸೊ ನಿಮ್ಮ ಇಷ್ಟ ತಕ್ಕಂಗೆ ಸೊ ಯಾವ ರೀತಿ ಒಂದು ಪ್ಲೇ ಆಡ್ತೀರಿಯಪ್ಪ ಅಂತಂದರೆ ಸೊ ಆಡ್ಬೋದು, ಅದೇನು ತೊಂದರೆ ಇಲ್ಲ. ನಾನು ಕೂಡ ಆಡಿದ್ದೀನಿ, ಸೊ ನಾನೇನು ಅಷ್ಟು ಅಮೌಂಟ್ ಗೆದ್ದಿಲ್ಲ, ಸೊ ಸ್ವಲ್ಪ ಮಟ್ಟಿಗೆ ಅಷ್ಟೇ ಗೆದ್ದಿದ್ದೀನಿ. ಇಷ್ಟು ಒಂದು ನೀವು ಆರಾಮಾಗಿ ಒಂದು ಡ್ರೀಮ್ ಲೆವೆನನ್ನು ಆಡ್ಕೋಬೋದು. ಸೊ ಅದು ಮುಂದೆ ಯಾವಾಗ ಬಂದಾಗುತ್ತೋ, ಯಾವಾಗ ಚಲೋ ಆಗುತ್ತೋ ಗೊತ್ತಾಗಂಗಿಲ್ಲ. ಸೊ ನೀವು ಸೊ ಒಂದು ಇರೋ ಮಠನೂ ಆಡ್ಕೊತ ಹೋಗಿ, ಇಲ್ಲ ಅಂತಂದರೆ ಏನಾಗುತ್ತೆ, ಇದ್ದಿದ್ದ ಅಮೌಂಟನ್ನು ಏನು ಮಾಡ್ರಪ್ಪ, ವಿತ್ಡ್ರಾ ಮಾಡ್ಕೊಂಬಿಟ್ರಿ, ಸೊ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟು ಒಂದು ಕರ್ನಾಟಕದಲ್ಲಿ ಯಾವ ಒಂದು ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ, ಸೊ ಯಾವುದು ಆ್ಯಪ್ ಬ್ಯಾನ್ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಆ್ಯಪ್ಗಳಂತಂದರೆ ಸೊ ಇವು ಏನೇನೇ ರಮ್ಮಿ ಕಾರ್ಡ್ಸ್ಗಳು, ಸೊ ಒಂದು ಪ್ಲೇಯಿಂಗ್ ಕಾರ್ಡ್ಸ್ ಇದಾವಲ್ಲ, ಅದ್ರ ಜೊತೆ ಯಾವೇ ಒಂದು ಕನೆಕ್ಟ್ ಆಗಿವಲ್ಲ ಒಂದು ಆ್ಯಪ್ಗಳು, ಸೊ ಅವೆಲ್ಲವೂ ಕೂಡ ಒಂದು ಬ್ಯಾನ್ ಆಗಿದೆ ಅಂತ ಹೇಳ್ತೇನೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.